ಮಾನ್ಯ ಶ್ರೀ ಮಹಾಂತೇಶ್ ಬಿಳಗಿ ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಇರುವಂತಹ ಹೋರಾಟಗಾರರು ತೋರಣಗಟ್ಟೆ ತಿಪ್ಪೇಸ್ವಾಮಿ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆಯಿಂದ ಸಾವಿರದಂತೆ ಬಂದು ಸೇರಿರ್ತಕ್ಕಂಥ ನನ್ನ ಜಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ತಾಯಂದಿರು, ಅಣ್ಣ ತಮ್ಮಂದಿರು, ಬಂಧುಗಳು, ಹಿರಿಯರು, ಕಿರಿಯರಿಗೆ ಇಲ್ಲಿಂದಲೇ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಬಹಳ ಸಂತೋಷ ಅನಿಸುತ್ತೆ. ಸ್ವಲ್ಪ ಕೆಲಸದ ನಿಮ್ಮಿಂದ ಸ್ವಲ್ಪ ವ್ಯತ್ಯಾಗಿದೆ ಅಷ್ಟೇ ಹೊರತು, ಈಗ ನಮ್ಮ ಸಾಮಾನ್ಯ ಕಾಮನ್ ಮ್ಯಾನ್ ಅಂತ ಹೆಸರು ಗಳಿಸಿ ನಮ್ಮ ಜಗಳೂರಿಗೆ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀತ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಯಾಗಿದ್ದಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ನೀರಾವರಿ ಮಂತ್ರಿಗಳಾಗಿದ್ದರು. ಸಾಹೇಬರು ಹೇಳಿ ಅವತ್ತೇ 16,850 ಎಕರೆಗಳಿಗೆ ನೀರನ್ನು ಕೊಟ್ಟಂಥ ವ್ಯಕ್ತಿ ಶ್ರೀ ಬಸವರಾಜ ಬೊಮ್ಮಾಯಿ ಸಾಹೇಬರು. ಬಸವರಾಜ ಬೊಮ್ಮಾಯಿ ಸಾಹೇಬರು ಅವರ ಜೊತೆಗೆ ನನಗೆ ಸಾಹೇಬರು ಕರ್ಕೊಂಬಂದವರಿಗೆ ಬಿಜೆಪಿ ಸೇರಿಸಿದವರಿಗೆ ಒಂದು ಸ್ಥಾನ ಕೊಟ್ಟರು. ಮತ್ತೆ ಮರುಜೀವ ಕೊಟ್ಟದ್ದು ನನ್ನ ಬಸವರಾಜ ಬೊಮ್ಮಾಯಿ ಬೊಮ್ಮಾಯಿ ಸಾಹೇಬರು ಅಂತ ಬೊಮ್ಮಾಯಿ ಸಾಹೇಬರು. ಹಾಗೆ ನನ್ನ ನೆಚ್ಚಿನ ಆರಾಧ್ಯ ದೈವ ನಿಜವಾಗ್ಲೂ ಎಷ್ಟು ಹೆಮ್ಮೆ ಅನಿಸುತ್ತಪ್ಪ ಅಂತ ಹೇಳಿದ್ರೆ ನನಗೆ ರಾಮಚಂದ್ರ ಏನ್ ಬೇಕಲ್ಲ ಕೊಡ್ತೀನೋ ನಿನ್ನ ಕ್ಷೇತ್ರದ ದತ್ತು ತಗೊಂಡು ಇಂಪ್ರೂವ್ ಮಾಡ್ತೇನೆ ಹೇಳಿದ್ರು. ನಾನು ಕೇಳಿದಕ್ಕೆ ಎಲ್ಲವನ್ನೂ ಕೊಟ್ಟಂತ ದೊರೆ ಏನ್ ಕೇಳಿ ಏನ್ ಕೇಳಿ ಮಾನ್ಯ ನಮ್ಮ 57 ಕೆರೆ ನೀರಿಗೆ ಸಿರಿಗೆರೆಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಅವ್ರ ಪ್ರಯತ್ನದಿಂದ 660 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದಂತ ಮಹಾ ದಣಿ. ಹಾಗೆ ಮತ್ತೆ ಭದ್ರಾಮ್ಯ ದಣಿನ 1,850 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನ ಮತ್ತೆ ನಮಗೆ ಕೊಟ್ಟಂತ ದಣಿ. ನಾನು ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ. ಇಷ್ಟು ಕ್ಷೇತ್ರ ಅಭಿವೃದ್ಧಿ ಆಗಕ್ಕೆ ಶ್ರೀ ಯಡಿಯೂರಪ್ಪ ಸಾಹೇಬರೇ ಕಾರಣ, ಅವ್ರ ಆಶೀರ್ವಾದ. ನಿಜವಾಗ್ಲು ಬಹಳ ಸಂತೋಷ ಅನಿಸುತ್ತೆ. ಅಂತ ದಣಿ ಮುಂದೆ ನಿಂತ್ಕೊಳ್ಳೋಕೆ ಮಾತಾಡೋಕೆ ಕಷ್ಟ ಆಗ್ತಾ ಇದೆ. ಹಾಗೆ ಭಾಳ ಲೇಟ್ ಆಗುತ್ತೆ ಹೋಗ್ತಿಲ್ಲ ಹೋದ್ರೆ ಭಾಳ ಇದಾರೆ. ಹಾಗೆ ನಮ್ಮ ಅಶೋಕ್ ಅಣ್ಣ ನಿಜವಾಗ್ಲು ನಾನು ಕರೆದ್ರೆ ಬಿಡ್ತೀನಿ ಅಂತ ಹೇಳಿದ್ರು. ದೇವರೇ ಕರ್ಕೊಂಬಂದಾನೆ, ಬರ್ರಿ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ. ಅವ್ರದ್ದು ಅನೇಕ ಕಾರ್ಯಕ್ರಮ ಇದ್ದಾವೆ. ಅಶೋಕ್ ಅಣ್ಣ ರೆವಿನ್ಯೂ ಮಿನಿಸ್ಟರ್ ಆಗಿ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಕರ್ಕೊಂಡಿದ್ದೆ ಅಂತ ಅಶೋಕ್ ಅಣ್ಣವ್ರೆ. ಹಾಗೆ ನಮ್ಮ ಭೈರವಿ ಬಸವರಾಜಣ್ಣ ನಮ್ಮ ನಿಮ್ಮ ನಡುವೆ ಬೆಂಕಿ ಎತ್ತಿದ್ರು ಬಿಡ್ತಾರೆ, ನೀರು ನುಗ್ಗಿದ್ರು ಬಿಡ್ತಾರೆ, ಮನೆ ಒಡೆದ್ರು ಬಿಡ್ತಾರೆ, ಮನೆ ಕಿತ್ತು ಬಿಡ್ತಾರೆ. ಬಂದರೆ ತಗೊಂಡು ಜನಗಳಿಗೆ ಏನಿದೆ ಪರಿಹಾರ ಕೊಟ್ಟೇ ಬರ್ತಾರೆ ಅಂತ ನಮ್ಮ ಭೈರವಿ ಬಸವರಾಜಣ್ಣ. ಹಾಗೆ ನಮ್ಮ ಮುರುಗೇಶ್ವರ ಸಾಹೇಬರು ಅದಕ್ಕೂ ಅವ್ರ ಮಾತು ಅನ್ವಯಿಸುತ್ತೆ. ನಮ್ಮ ಮುರುಗೇಶ್ವರ ಸಾಹೇಬರಿಗೆ ಅವರು ಕರೆದಾಗ ಬರಲಿಲ್ಲ. ಇವತ್ತು ನೋಡ್ರಿ ಜನರೇನು ಕರ್ಕೊಂಬಂದ್ರೆ ಅಲ್ಲ, ಬೀದರು ಕರ್ಕೊಂಬಂದ್ರೆ ಬೆಳಗ್ಗೆ. ಹಾ, ಭಾರಿ ಖುಷಿ ಅನಿಸುತ್ತೆ ಇಂಥ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಬಹಳ ಖುಷಿಯಾಗುತ್ತೆ. ರೇಣುಕಣ್ಣವರೇ ನನ್ನ ಆತ್ಮೀಯರಂದು ಮಾಡಿದ ಪ್ರಶಾಂತರೆ, ಇದೇ ಊರಿನ ಮಗ ನನ್ನ ರವಿಯಣ್ಣವರು, ನನ್ನ ರವಿಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳು ಅವರು ಸುತ್ತ ಆಗಮಿಸಿದ್ದಾರೆ. ಲಿಂಗಣ್ಣವರು ಅವರು ಸುತ್ತ ಆಗಮಿಸಿದ್ದಾರೆ. ಹಾಗೆ ನನ್ನ ವ್ಯವಹಾರಿಕ ಗುರುಗಳು ಗೋವಿಂದ ಕಾರ್ಯಕರ್ ಸಾಹೇಬರು ನನಗೆ ಅನೇಕ ಯೋಜನೆಗಳನ್ನು ಕೊಟ್ಟು ಎಸ್ಸಿ ಅನೇಕ ದುಡ್ಡು ಕೊಟ್ಟಂತಹ ಪುಣ್ಯಾತ್ಮರು. ಹಾಗೆ ನಮ್ಮ ಸಹೋದರರು ನಮ್ಮ ಈಗಿನ ನಮ್ಮ ಶ್ರೀರಾಮನ ಸಾಹೇಬರು ಆಗಲೇ ಮಾತಾಡಿದ್ರು ನಿಮಗೆ ನೋಡ್ತೀನಿ ಬಿಡ್ತೀನಿ ಅಂತ ಹೇಳಿದರು. ಎಲ್ಲರಿಗಿಂತ ಮುಂದೆ ಶ್ರೀರಾಮಣ್ಣವರು ಬಂದರೆ ನಿಮ್ಮನ್ನು ಉದ್ದೇಶಿಸಿ ಆಗಲೇ ಮಾತಾಡಿದ್ದಾರೆ. ಶ್ರೀರಾಮಣ್ಣವರು ನನ್ನ ಆತ್ಮೀಯ ಸ್ನೇಹಿತರಾದ ನಾರಾಯಣಸ್ವಾಮಿ ಅವರೇ, ಹಾಗೆ ನವೀನ್ ಅವರೇ, ನಮ್ಮ ದತ್ತಾತ್ರೇಯ ಅವರೇ. ಹಾಗೆ ಈ ಯೋಜನೆ ಪ್ರಾರಂಭ ಆಗಿದ್ದು ಅನೇಕ ಸಂಘಟನೆಗಳಿಂದ, ಅನೇಕ ಕೈಗಳಿಂದ, ಹೋರಾಟದಿಂದ, ಸತ್ಯಾಗ್ರಹದಿಂದ, ಚಳವಳಿಯಿಂದ, ರಸ್ತೆ ರೋಗದಿಂದ. ಅದಕ್ಕೆಲ್ಲ ಕಾರಣೀಭೂತರು ಶ್ರೀತ ಇಂಜಿನಿಯರ್ ಆದಂಥ ತೋಳಗಟ್ಟೆ ತಿಪ್ಪೇಸ್ವಾಮಿ ಅವರು. ಅವರು ಈ ಯೋಜನೆ ತೆಗೆದುಕೊಂಡು ಎಲ್ಲರೂ ಕಟ್ಕೊಂಡು ಇವತ್ತು ಈ ಯೋಜನೆಗೆ ಸಹಕಾರ ಸಿಕ್ಕಿತು. ಅದು ನಮ್ಮ ಬಿಜೆಪಿ ಸರ್ಕಾರ ಬಂದ
ಅಂತದಕ್ಕೆ ನಮ್ಮ ಎಲ್ಲ ದೊಡ್ಡವರಿದ್ದೀರಿ, ದಣಿಗಳಿದ್ದೀರಿ, ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ರೈತರು ಆಕಾಶ ನೋಡುತ್ತೆ ಬದುಕಿದ್ರು, ಆಕಾಶ ನೋಡ್ತಾರೆ ಯಾವಾಗಲೂ. ಯಾಕಪ್ಪಂದ್ರೆ ಈ ಒಂದು ಭಾಗ 100 ವರ್ಷಗಳ ಇತಿಹಾಸದಲ್ಲಿ 75 ವರ್ಷಗಳನ್ನ ಬರಗಾಲ ಕಂಡಂತ ಪ್ರದೇಶ, ನಮ್ದು ನೀರಿಲ್ಲ, ನದಿ ಮೂಲ ಇಲ್ಲ. ಆದ್ರೆ ಹೆಸರು ನಮ್ಮ ಯಡಿಯೂರಪ್ಪ ಸಾಹೇಬರು ಬಸವರಾಜ ಬೊಮ್ಮಾಯಿ ಕಳಕಳಿಯಿಂದ ಇದು ಹಸಿರಾದ ಹತ್ರ ದಾಖಲಾಗಿಟ್ಟಿದೆ. ಈಗ 57 ಕೆರೆಗೆ ಈಗಾಗಲೇ 36 ಕಿಲೋಮೀಟರ್ ದೂರದಿಂದ ತುಪ್ಪದಂಡೆ ನೀರು ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಜೂನ್ ಜುಲೈ ಒಳಗೆ ಎಲ್ಲ ಕೆರೆಗೂ ನಾವು ನೀರನ್ನು ಕೊಡ್ತೀವಿ ಅಂತೇಳಿ ಘಂಟಾ ಘೋಷ ಹೇಳ್ತೀನಿ, ನೀರು ಕೊಟ್ಟೆ ಕೊಡ್ತೀವಿ. ಹಾಗೆ ಈ ಕಾಮಗಾರಿ ಈ ಕಾಮ ಬಹಳ ಅಕ್ಕಪಕ್ಕದ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಬೇಕಾಗಿದೆ. ಸರ್ ಫಾಸ್ಟ್ ಆಗಿ ಮಾತಾಡ್ತಿದ್ದೀನಿ, ನಾನೇ ನಿಮ್ಗೆ ಹೇಳ್ತೇನೆ, ಜೊತೆಗೆ ನಿಮ್ಮ ಜೊತೆಗೆ ಇರೋದು, ನಿಮ್ಮ ಜೊತೆಗೆ ಸಾಯೋದು, ನಿಮ್ಮ ಮನೆ ಮಗ ನಾನು, ನಿಮ್ಮ ಅದರಿಂದ ದಯಮಾಡಿ ಕ್ಷಮೆ ಇರಲಿ. ಇಷ್ಟೆಲ್ಲ ಅನುದಾನ ಕೊಟ್ಟಿದ್ದಾರೆ, ನಾವು ಕೇಳೋದಕ್ಕೆಲ್ಲ ನಮ್ಮ ಕ್ಷೇತ್ರ ಸುಭಿಕ್ಷವಾಗಿದೆ. ಹಾಗೆ ಜಲಜೀವನ ಮಿಷನ್ನಲ್ಲಿ ಸುಮಾರು 164 ಹಳ್ಳಿಗಳಿಗೆ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಕೊಡೋದಕ್ಕೋಸ್ಕರ 274 ಕೋಟಿ ರೂಪಾಯಿ ಸಹಿತ ಸೀದಾ ಯಡಿಯೂರಪ್ಪ ಮಂಜೂರು ಮಾಡಿಕೊಟ್ರು. ನಮಗೆ ಈಗಾಗಲೇ 30 ಹಳ್ಳಿ ಕಾರ್ಯಕ್ರಮ ಮುಗಿದಿದೆ. ನಮಗೆ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ದಣಿಯಲ್ಲಿ ಕೇಳ್ತಾ ಇದ್ದೀನಿ, ನಮ್ಮ ಒಂದೇ ನಾನು ಬಹಳ ಬೇಡಿಕೆ ಇಟ್ಟಿಲ್ಲ, ಎಲ್ಲ ಮಾಡಿಕೊಟ್ಟಿದ್ದೀರಿ, ಕೇಳಕ್ ಮನಸ್ಸಿಲ್ಲ. ಆದ್ರೆ ಜನಗಳು ಒತ್ತಡ ಕೇಳ್ತಾ ಇದ್ದೀನಿ, ನಮ್ಗೊಂದು ಬೈಪಾಸ್, ನಮ್ಮ ಯುವಕರ ವಿದ್ಯಾರ್ಥಿಗಳ ಅನೇಕ ಬೇಡಿಕೆ ಇದೆ. ನಮಗೆ ಕರ್ನಾಟಕ ಬಸ್ ಡಿಪೋಗೆ KSRTCಗೆ ಜಾಗನೂ ಕೊಟ್ಟಿದ್ದೀವಿ, ನಾವು ಅವ್ರಿಗೆ ಕೊಟ್ಟೆಲ್ಲಾಯ್ತು, ಮನೆಯನ್ನು ಕೊಟ್ಟಿಲ್ಲ. ರಮಣ್ರೆ ನಮಗೆ ಸ್ವಲ್ಪ ನೋವು ಮಾಡಿದರು, ದುಡ್ಡು ಕೊಟ್ಟಿದ್ರೆ ಶಂಕುಸ್ಥಾಪನೆ ಆಗೋದು. ಅದನ್ನ ನಮ್ಮ ವಿದ್ಯಾರ್ಥಿಗಳು ಸಾಹೇಬರಿಂದ ಹೇಳಿಸ್ಲೇಬೇಕು, ಮುಖ್ಯಮಂತ್ರಿಗಳಿಂದ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಟ್ಟಾಲ್ಮಗ ಕೆಲಸ ಆಗಿದೆ. ನಮ್ಮ ರಾಮಲಣ್ಣರು ನಮ್ಮ ಮುಖ್ಯಮಂತ್ರಿಗಳು ಆ ಬಸ್ ಸ್ಟಾಪ್ ಅನ್ನ ಮಾಡಿಕೊಡ್ತೀವಿ ಅಂತೇಳಿ ತಾವು ಜನಗಳಿಗೆ ತಿಳಿಸ್ಬೇಕು ಅಂತ ನಮ್ಮ ಕಳಕಳಿಯಿಂದ ಬೇಡ್ಕೊಳ್ತೇನೆ. ಹಾಗೆ ಇವತ್ತು ಸೋಮಣ್ಣರು ಬರಬೇಕಾಗಿತ್ತು, ಸೋಮಣ್ಣರು ನಮಗೆ ಹೌಸಿಂಗ್ ಬೋರ್ಡ್ನಿಂದ 95 ಎಕರೆಯಲ್ಲಿ ಸೈಟ್ ಕೊಡ್ತಾ ಇದ್ದಾರೆ. ಅದು ರೈತರ ಒಂದು ಸಹಾಯದಿಂದ 60-40% ಇಲ್ಲಿ, ಹಾಗೆ 300 ಮನೆ ಕೊಳಚೆ ನಿರ್ಮಾಣ ಮಂಡಳಿಯಿಂದ ಕೊಡ್ತಾ ಇದ್ದೀವಿ. ಅದು ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಲೆಮಾರಿಗಳು ಅರೆ ಅಲೆಮಾರಿಗಳಿಗೆ 1734 ಮಂದಿಗಳಿಂದ ನಿನ್ನೆ 6 ಗಂಟೆ ಸೈನ್ ಹಾಕಿ ಸರ್ಕಾರದ ಆರ್ಡರ್ ಮಾಡಿಕೊಟ್ಟಿದ್ದಾರೆ ಸಾಹೇಬರು. ನಿಜವಾಗ್ಲೂ ನಮ್ಮ ಜನತೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತಪ್ಪ ಅಂದ್ರೆ, ನಮ್ಮ ಬರದ ನಾಡು ಬರದ ನಾಡು ಅಂತ ಹೇಳ್ತಿದ್ವಿ, ನಾವು ಬಡವರು ಬಡವರು ಅಂತಿದ್ವಿ, ಆದ್ರೆ ನಾವು ಬಡವರಲ್ಲ, ಹೃದಯ ಶ್ರೀಮಂತರು, ಹೃದಯ ಶ್ರೀಮಂತರು ನಾವು, ಹೃದಯ ಶ್ರೀಮಂತರು. ನಮಗೆ ಏನೇ ಇದ್ರು ಒಟ್ಟಿಗೆ ನೋವು ಇಟ್ಟಿದ್ರು ನಾವು ಸಂತೋಷ ಸೇವಿಸ್ತದೆ. ಆದ್ರಿಂದ ತಾವು ಬಂದಿದ್ರಿ, ತಾವೆಲ್ಲ ಮಾಡ್ತೀವಿ. ನನಗೆ ಯಡಿಯೂರಪ್ಪ ಸಾಹೇಬ್ ಹೇಳ್ದಂಗೆ, ರಾಮಚಂದ್ರ ನೀನು ದತ್ತು ತಗೊಳ್ತೀನಿ, ಈ ಕ್ಷೇತ್ರ ಇಂಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅಕ್ಕಿ ಜಾಗ ಅಂಶ ಯಡಿಯೂರಪ್ಪ ಸಾಹೇಬ್ರು ನನಗೆ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ನನ್ನ ಕ್ಷೇತ್ರನ ಹಸಿರಿನ ಮಳೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಇನ್ನು ಮುಂದೆ ಇನ್ನೊಂದು ಕಾರ್ಯಕ್ರಮ ಇದೆ, 57 ಗಣತಂತ್ರ ಕಾರ್ಯಕ್ರಮ, ಶ್ರೀಗಳೇ ಬರ್ತಾ ಇದ್ದಾರೆ. ಮೊನ್ನೆ ಅವ್ರು ಹೇಳಿದರು, ರಾಮಚಂದ್ರ ಈ ಪ್ರೋಗ್ರಾಮ್ ಬರ್ತಂತೆ ಬೇಡ ನೀವು ಮಾಡ್ರಿ, ಇದು ಸರ್ಕಾರಿ ಕಾರ್ಯಕ್ರಮ ಆಗಲಿ. ಅದಕ್ಕೆ ಯಾರೋ ನಿನ್ನೆ ಹೇಳ್ತಾ ಇದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಕಿವಿ ಕೊಡಬೇಡ್ರಿ, ಸಿರಿಗೆರೆ ಶ್ರೀಗಳನ್ನ ಮೊದಲೇ ಆಹ್ವಾನ ಮಾಡಿದ್ರು, ಈ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ನೀವು ಮಾಡು, ಮುಂದೆ 57 ಕೆರೆಗೆ ಬರಪ್ರಸಾದ ಕೆರೆಗೆ ನಾನೇ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ, ಪಾದ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರಿಂದ ನಮ್ಮ ಕ್ಷೇತ್ರ ಚೆನ್ನಾಗಿದೆ, ನಿಮ್ಮಂತರ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ, ನಿಮ್ಮ ರಾಮಚಂದ್ರ ಅಲ್ಲಿಂದ ಹಿಂತಿರುಗಿ ನೋಡಲ್ಲ, ನಿಮ್ಮ ರಾಮಚಂದ್ರ ಹಿಂತಿರುಗಿ ನೋಡಲೇ ಇಲ್ಲ, ನಿಮ್ಗೆ ಹೋಗ್ತಾ ಇದೆ. ಆಯ್ತು, ಅತಿಥಿಗಳ ಭಾಷೆ ಕೇಳೋಣ, ಮಾನ್ಯ ಮುಖ್ಯಮಂತ್ರಿಗಳ ಭಾಷೆ ಕೇಳೋಣ, ಯಡಿಯೂರಪ್ಪ ಸಾಹೇಬ್ರ ಮಾತು ಕೇಳೋಣ. ಅದರಿಂದ ಅವ್ರು ಭಾಳ ಅರ್ಜೆಂಟ್ ಇದ್ದಾರೆ, ಭಾಳ ಅವಸರ ಮುಗಿಸ್ತಿದ್ದೀರಿ, ಕ್ಷಮೆ ಇರಲಿ, ನಾನಂತೂ ನಿಮ್ಮ ನಡುವೆ ಎದ್ದೇ ಇರ್ತೀನಿ. ಅದರಿಂದ ಎಲ್ಲರಿಗೂ ಶುಭ ಹಾರೈಸಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಬಂಧುಗಳು ತಮಗೆ ಆ ಭಗವಂತ ಒಳ್ಳೇದು ಮಾಡಲಿ. ಹೋಗ್ಬೇಕಾದ್ರೆ ಮೋಟರ್ ಸೈಕಲ್ಲು ಟ್ರ್ಯಾಕ್ಟರ್ ಅಂತಂದಿದ್ದೀರ, ಹುಷಾರಾಗಿ ಹೋಗಿ ಮನೆ ಮುಟ್ಟಿ ರಾಮಚಂದ್ರ ಫೋನ್ ಮಾಡ್ಬೇಕು ಇವು ಇಷ್ಟು ಹೇಳ್ತಾ. ಯಾಕಪ್ಪಂದ್ರೆ ನನ್ನ ಜನ ನಮ್ಮ ಪ್ರಾಣ ನೀವು, ನನ್ನ ಪ್ರಾಣ ನಿಮಗೇನಾದರೂ ಸ್ವಲ್ಪ ನೋವಾದ್ರೆ ತಲೆಕಡ. ಆದ್ದರಿಂದ
ಹೋಗಿ ಮಾತಾಡ್ರಿ, ತಮ್ಗೆ ಸುಖವಾಗಿ ಸಂತೋಷವಾಗಿ ಹೋಗ್ರಿ, ತಮ್ಗೆಲ್ಲ ಒಳ್ಳೇದಾಗ್ಲಿ. ತಾಯಂದರಿಗೆ ಬಂದಂತ ಎಲ್ಲ ಹೆಣ್ಮಕ್ಳಿಗೂ, ಅಣ್ಣ ತಮ್ಮಂದಿರಿಗೂ, ಇನ್ನೆಲ್ಲಂತ ಎಲ್ಲ ಸ್ನೇಹಿತರಿಗೂ ನಾನು ಪ್ರಣಾಮಗಳನ್ನು ನೆನಪಿಸ್ತೇನೆ. ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಯೋಜನೆಯ ಪ್ರಥಮ ಹಂತಕ್ಕೆ ಕಾಲಿಟ್ಟು ಈ ಯೋಜನೆ ಯಶಸ್ವಿಗೊಳಿಸಿದಂತ ಶ್ರೀ ದಿಪೇಶ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಯಡಿಯೂರಪ್ಪ ಸರ್ ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೇನೆ. ಎಲ್ಲ ಸಂಘಟನೆಗಳ ಪರವಾಗಿ, ಎಲ್ಲ ವಿದ್ಯಾರ್ಥಿ ಸಂಘಗಳ ಪರವಾಗಿ, ನಮ್ಮ ನಾಡಿನ ನಮ್ಮ ವಿಧಾನಸಭಾ ಕ್ಷೇತ್ರದ ಜನಗಳ ಪರವಾಗಿ ಅವ್ರು ಸನ್ಮಾನಿಸ್ತೇವೆ. ದಯಮಾಡಿ ಸನ್ಮಾನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.